ಸರಿ, ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿಯವರು ನಮ್ಮ ಜಿಲ್ಲೆಗೆ ಬಂದರೂ ಸಹ ನೀವು ದೂರ ಇದ್ರಿ. ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ, ನಾನು ಹೊರಗಡೆ ದೇಶದಲ್ಲಿದ್ದೆ. ಎಲ್ಲರಿಗೂ ಕೂಡ ಗೊತ್ತಿದೆ ಸಂಬಂಧಪಟ್ಟ. ಕಾಣಿಸ್ಕೊಳ್ದೇ ಇರೋದು ಐದು ಕ್ಷೇತ್ರದ ಸೋಲಿಗೆ ಕಾರಣ ಆಯ್ತು ಅನ್ನೋ ನೋವಿದೆಯಾ? ಗೊತ್ತಿಲ್ಲ, ಜನ ಏನೋ ಚರ್ಚೆ ಮಾಡ್ತಾ ಇದ್ದಾರೆ, ಬಾಕಿ ಉಳಿದಂತರೂ ಚರ್ಚೆ ಮಾಡ್ತಾರೆ. ನಾನು ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸರ್, ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಲ್ಲಿ ಸಕ್ರಿಯ ಆಗಿದ್ದರೆ ಈ ಬಾರಿ ಒಂದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಿದ್ದಾರಲ್ಲ ಸರ್ ಬಿಜೆಪಿ. ನಿಮ್ಮ ಪ್ರಶ್ನೆ ಏನು ಅಂದರೆ ಸರ್, ನೀವು ಉಳಿದ ರಾಜಕಾರಣಿ ಹಂಗೆ ತೋರಿಸಿ ಅಂದರೆ ಸಮಾಜ ಮುಖ್ಯಮಂತ್ರಿಯಲ್ಲಿ ಬರ್ತಿದ್ರೆ ಸರ್, ಇನ್ನೂ ತುಂಬ ಆ್ಯಕ್ಟಿವ್ ಇದ್ದರೆ ಒಂದು ಸಿ ಎಂ ಕ್ಯಾಂಡಿಡೇಟ್. ನಾನು ನನ್ನದೇ ಆಗಿರತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥವನು, ಅದೇ ಪ್ರಕಾರದಲ್ಲೇ ಹೋಗ್ತಾ ಇದ್ದೀನಿ. ಯಾರ ಜೊತೆ ಕಾಂಪೀಟ್ ಮಾಡಬೇಕಂತ ನನಗೇನಿಲ್ಲ. ಯಾರಿಗೆ ಸ್ಪರ್ಧಿನೂ ನಾನಲ್ಲ, ನನಗೂ ಯಾರು ಸ್ಪರ್ಧಿಗಳಲ್ಲ. ಅನಂತಕುಮಾರ್ ಸಕ್ರಿಯವಾಗಿದ್ದರೆ ಖಂಡಿತವಾಗಿ ಅಲ್ಲ, ಹುಚ್ಚು ಭ್ರಮೆಯನ್ನು ಇಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದೇ ಇಲ್ಲ. ರಾಜ್ಯ ಏನೋ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಇಲ್ಲಿದ್ದೀವಿ ಅಷ್ಟೇ. ಅನಂತಕುಮಾರ್ ಹೆಗಡೆ ಸಕ್ರಿಯವಾಗಿದ್ದರು, ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದರು ಅಂತ ಹೇಳುವಂಥ ಒಂದು ಬಿಜೆಪಿ ಒಂದು ಅನೇಕ ತರ್ಕ ವಿತರ್ಕಗಳು ಚರ್ಚೆಯಲ್ಲಿ ಬರ್ತವೆ ಹೋಗ್ತವೆ. ನನಗೆ ನೆಮ್ಮದಿ ಇದೆ, ನನಗೆ ತೃಪ್ತಿಯೂ ಕೂಡ ಇದೆ. ಸಾಕು ಅಂತಲೇ ಹೇಳಿ ನಾನು ರಾಜಕಾರಣದಿಂದ ದೂರ ಹೋಗಲಿಕ್ಕೆ ಇಷ್ಟಪಟ್ಟವನು, ಬೇರೆ ಯಾವುದೇ ಒತ್ತಡಗಳಿಂದಲ್ಲ. ನನಗೆ ಈ ರಾಜಕಾರಣ ಸಾಕು ಅಂತ ಅನಿಸಿದೆ, ಅದಕ್ಕೋಸ್ಕರ ಹೊರಟವನು. ಈಗ ಮತ್ತೆ ಏನೇನೋ ತಿರುವು ಪಡ್ಕೊಳ್ತಾ ಇದೆ ಅದು ಅಷ್ಟೇ. ಸರಿ, ನೀವೇ ಸಾಕಂದ್ರೂ ಜನ ಬೇಕಾದ ಹಿಂದುತ್ವ ಒಂದೇನಾ ಅಂತ ಗೊತ್ತಿಲ್ಲ. ಜನರ ಅಭಿಪ್ರಾಯಗಳು ಹಲವಾರು, ಪ್ರಜಾಪ್ರಭುತ್ವದಲ್ಲಿ ಹಲವಾರು ವಿಚಾರಗಳಿರ್ತವೆ, ಹಲವಾರು ಅಭಿಪ್ರಾಯಗಳನ್ನು ಅವರು ತಿಳಿಸ್ತಾರೆ. ಈಗ ಹೈಕಮಾಂಡ್ ನಿರ್ಧಾರ ಬೇರೆ, ಈಗ ಅನಂತಕುಮಾರ್ ಹೆಗಡೆ ನಿರ್ಣಯ ನೋಡೋಣ. ಸಮಯ ಸಂದರ್ಭ ತಿರುವುಗಳು ಅದು ಹೇಗೆ ಯಾವ ಪ್ರಶ್ನೆಗೆ ಏನು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಿದ್ರೆ. ಅದು ಅನಂತ ಪ್ರಶ್ನೆಯೋ ಅಥವಾ ಪ್ರಶ್ನೆ ಅನಂತ, ನನಗೆ ನಿಮ್ಮ ಈ ಕಾವ್ಯಮಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಯೋಗ್ಯತೆ ನನಗಿಲ್ಲ. ಇನ್ನು ಚುನಾವಣೆಗೆ ತುಂಬ ದಿನ ಇದೆ, ಪಕ್ಷ ಇದೆ, ಇದೊಂದು ಸಂಘಟನೆ ಇದೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಯೋಚನೆ ಮಾಡ್ತಾರೆ. ರಾಮ ಮಂದಿರ ದೇವಸ್ಥಾನ ಆದ ನಂತರನೇ ಪಕ್ಷ ಚುನಾವಣೆ ಆಗುತ್ತೆ ಅಂತ ಚರ್ಚೆ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧವೇ ಇಲ್ಲ. ರಾಮ ಮಂದಿರ ಅದು ನಮ್ಮ ಹಿಂದೂ ಸಮಾಜದ ಅಜೆಂಡಾ, ಸಾವಿರ ನೂರಾರು ವರ್ಷಗಳ ಹೋರಾಟದ ಒಂದು ಇದಿದೆ, ಅದಕ್ಕೆ ನೆಲೆಗಟ್ಟಿದೆ. ಆ ಅಜೆಂಡಾವನ್ನು ರಾಜಕಾರಣದ ಜೊತೆ ಜೋಡಿಸ್ಬೇಡಿ. ಸರಿ, ನಿಮ್ಮ ನಿರ್ಧಾರ ಅಂತಿಮಗೊಳ್ಳುವ ಮುನ್ನವೇ ನಿಮ್ಮ ಜೊತೆ ಅನೇಕ ಬಿಜೆಪಿ ನಾಯಕರು ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಜಿಲ್ಲೆ ತುಂಬ ಸಮರ್ಥ ನಾಯಕರು ಇರತಕ್ಕಂಥ ಜಿಲ್ಲೆ, ಮತ್ತು ಎಲ್ಲರೂ ಕೂಡ ಅತಿರಥರಿದ್ದಾರೆ. ಅವರಿಗೆಲ್ಲರಿಗೂ ಅವಕಾಶ ಇದೆ. ಇದು ಪ್ರಜಾಪ್ರಭುತ್ವ, ಚುನಾವಣೆ ಅಂತಂದರೆ ಪ್ರಜಾಪ್ರಭುತ್ವದ ಹಬ್ಬ. ಇದು ಎಲ್ಲರಿಗೂ ಕೂಡ ಅವರವರ ಅಭಿಪ್ರಾಯವನ್ನು ಹೇಳಲಿಕ್ಕೆ, ಅವರವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಧಿಕಾರ ಇದೆ. ನೋಡೋಣ ಮುಹೂರ್ತ ಕಾಯಿ ಬರಲಿ.